ಮಡಿಕೇರಿಯಲ್ಲಿ ಈ ಬಾರಿ ಅರಳೋದಿಲ್ವಾ ಕಮಲ ಅಪ್ಪ ಚುರಂಜನ್ ನಾಗಾಲೋಟಕ್ಕೆ ಬೀಳುತ್ತಾ ಬ್ರೇಕ್ ಕಮಲ ಕಿತ್ತು ಕೈ ಹಿಡಿತಾರ ಮಡಿಕೇರಿ ಮತದಾರರು ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಆಚಾರ್ಯ ಸುದ್ದಿ ಏನಂದ್ರೆ ಕಳೆದ ಬಾರಿ ಏನು ತುಂಬ ಲೀಡಲ್ಲೇ ಗೆಲ್ತಿಲ್ಲ ಚುರಂಜನ್ ಅವರು ಕಳೆದ ಲಾಸ್ಟ್ ಮೂರು ಚುನಾವಣೆ ನೋಡ್ರೆ ಅವರೇ ಗೆದ್ಕೊ ಬಂದವರು ಬಿ ಜೆ ಪಿ ಹೌದು ಆಬಿಯಸ್ಲಿ ಮಡಿಕೇರಿಲಿರುವಂಥ ಕೊಡಗಲ್ಲಿರೋ ಎರಡು ವಿಧಾನಸಭಾ ಕ್ಷೇತ್ರ ಮಡಿಕೇರಿ ವಿರಾಜ್ಪೇಟೆ ಬಿ ಜೆ ಪಿ ಇಲ್ಲಿ ಅಪ್ಪ ಚುರಂಜನು ಅಲ್ಲಿ ಅವರು ಹೀಗಾಗಿ ಕಳೆದ ಬಾರಿಯೇ ಒಂದಷ್ಟು ಬಿ ಜೆ ಪಿಗರೇ ಹಿಂದೂಗಳೇ ಆರ್ ಎಸ್ ಎಸ್ನವರೇ ಅಪ್ಪ ಅವರ ವಿರುದ್ಧ ವೋಟ್ ಹಾಕಬೇಡಿ ನಮ್ಮ ಮನೆ ಬಾಗ್ಲಿಗೆ ವೋಟ್ ಕೇಳಕ್ಕೆ ಬರಬೇಡಿ ಅಂತ ಬಹಿರಂಗವಾಗಿ ಬೈದು ಕಳಿಸಿದ ಉದಾಹರಣೆಗಳು ಇದೆ ನೀವು ಪರ್ಟಿಕ್ಯುಲರ್ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ತೊಗೊಂಡ್ರೆ ಹೋಗ್ತಾ ಹೋಗ್ತಾ ಒಂಚೂರು ಸೋಮವಾರಪೇಟೆ ಪೇಟೆ ದಾಟ್ತಿದ್ದಂಗೆನೆ ಶನಿವಾರಸ್ ಅಂತೆಲ್ಲ ಹಾಸನ ಬೆಲ್ಟ್ ಬಂದ್ಬಿಡುತ್ತೆ ಹಾಸನ ಬೆಲ್ಟ್ ಬಂದು ಅಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎರಡಕ್ಕೂ ಕೂಡ ಒಲವನ್ನು ವ್ಯಕ್ತಪಡಿಸೋ ಮತದಾರರು ಇದ್ದಾರೆ ಆಮೇಲೆ ಆ ಬೆಲ್ಟ್ ಜಾಯ್ನ್ ಆಗುವಾಗ ಅರ್ಕಲ್ಗೋಡು ಅಲ್ಲಿ ವಾಲೆ ಮಂಜು ಅವ್ರ ಪ್ರಭಾವ ಈಗ ಅವ್ರ ಮಗ ಅವ್ರ ಮಗ ಏನು ಸಡನ್ ಹೋಗ್ಬಿಟ್ಟು ಮಂಥರ್ಗೌಡ್ರು ನಾವೇನೋ ಮಂಥರ್ಗೌಡರು ಪರ ಸ್ಟೋರಿ ಮಾಡ್ತೀವಿ ಅಂತೆಲ್ಲ ಜನ ಮಾತಾಡ್ತಿದ್ದಾರೆ ಒಂದಷ್ಟು ಕ್ರೀಡೆ ದೇವಸ್ಥಾನ ಒಂದಷ್ಟು ಜೀರ್ಣೋದ್ಧಾರ ಆಮೇಲೆ ಅವರು ಎಮ್ ಎಲ್ ಸಿಗೆ ನಿಂತು ಸೋತಿದ್ರು ಸೋತಿದ ತಕ್ಷಣ ಹೋಗಿಲ್ಲ ಇಲ್ಲ ನಾನು ಚುನಾವಣೆ ಮಾಡಲೇಬೇಕು ಮಂಥರ್ಗೌಡರು ಅವ್ರ ತಂದೆಗಿಂತ ಒಂಥರ ಸ್ಟೈಲಿಶು ರಾಜಕಾರಣಿ ಹೀಗೆ ಜೆಂಟಲ್ ಮ್ಯಾನ್ ಜೆಂಟಲ್ ಮ್ಯಾನ್ ಅಂದರೆ ಅಬ್ವಿಯಸ್ಲಿ ನಾವೀಗ ಧನಂಜಯ್ ಸರ್ಜಿ ಅವ್ರ ವಿಚಾರ ಮಾತಾಡ್ತೀವಲ್ಲ ಆ ಥರ ಡಿಗ್ನಿಟಿ ಮೈಂಟೈನ್ ಮಾಡ್ತಾರೆ ಒಂಥರ ಕಾಲಿಪೊಲ್ಲಿ ರಾಜಕೀಯ ಆ ಥರ ಏನು ಮಾಡಲ್ಲ ಹೀಗಾಗಿ ಅವ್ರಿಗೊಂದು ಹೆಸರಿದೆ ಸಾಕಷ್ಟು ಜನ ಪಕ್ಷವನ್ನು ಮೀರಿ ಅಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಪ್ರಕಾರ ಮಂತರ್ಗೌಡರು ಕೊನೆಗಳಿಗೆ ಅಪ್ಪ ಹೋದರು ಅಂತ ಜೆ ಡಿ ಎಸ್ಗೆ ಹೋದ್ರೂ ಏನು ವ್ಯತ್ಯಾಸ ಆಗಲ್ಲ ಒಂದಷ್ಟು ಜನ ಮಂತರ್ಗೌಡ ಬ್ರಿಗೇಡ್ ಅಂತಲೇ ಮಾಡಿಕೊಂಡು ಮಂತರ್ಗೌಡ್ರ ಪರವಾಗಿ ಸಾಕಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಈಗ ಅಲ್ಲಿ ತಂದೆ ಮಗನಿಗೆ ಒಂಚೂರು ಕನ್ಫ್ಯೂಷನ್ನು ಅಪ್ಪ ಜೆ ಡಿ ಎಸ್ ಅಂದ್ಬಿಟ್ರು ನೀನು ಬಂದ್ಬಿಡು ಅಂತ ಕುಮಾರಸ್ವಾಮಿ ಅವರು ತುಂಬ ಪ್ರೆಷರ್ ಆಗ್ತಾರಂತೆ ಇಲ್ಲ ಇಲ್ಲ ನಾನು ಕಾಂಗ್ರೆಸ್ಗಾಗಿ ದುಡಿಬೇಕು ಬಿ ಜೆ ಪಿ ವಿರುದ್ಧ ದುಡಿಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಬಂದಿದ್ದೀನಿ ಅದೇ ಜನ ಬಿ ಜೆ ಪಿ ವಿರೋಧಿ ಅಲೆ ಇರುವಂಥವ್ರು ನನ್ನ ಪರ ಇದ್ದಾರೆ ನಾನೀಗ ಪಕ್ಷ ಬದಲಾಯಿಸ್ಬಿಟ್ರೆ ಜನ ನನ್ನ ನಂಬಲ್ಲ ನಾಳೆ ಇನ್ನೊಬ್ರು ಕರೆದ್ರು ಅಂತ ಇನ್ನೊಂದು ಕಡೆ ಓಡೈತೀನಿ ಅನ್ಕೊಬಿಡ್ತಾರೆ ಹೀಗಾಗ್ಬಿಟ್ಟು ನಾನು ಕಾಂಗ್ರೆಸ್ಸಲ್ಲಿ ಗುರ್ತಿಸ್ಕೊಂಡಿದ್ದೀನಿ ಜನ ಗುರ್ತಿಸ್ತಿದ್ದಾರೆ ಸಾಕಷ್ಟು ವೇದಿಕೆಗಳಲ್ಲಿ ಗೆಸ್ಟಾಗಿ ಸಾಕಷ್ಟು ಸಮಾರಂಭಗಳಲ್ಲಿ ಅತಿಥಿಯಾಗಿ ಹೋಗ್ತಿದ್ದಾರೆ ಕೇವಲ ಹಣಬಲ ಅಷ್ಟೇ ಅಲ್ಲ ಜನಬಲ ಮೈಸೂರು ದಸರಾ ಬಿಟ್ಟರೆ ನಮಗೆ ಮಡಿಕೇರಿ ದಸರಾ ನೈಟು ಸಖತ್ ಫೇಮಸ್ಸು ಕನ್ನಡಿಗರಿಗೆ ಇಡೀ ಬೆಳಗ್ಗೆ ಅಲ್ಲ ಮೈಸೂರು ನೋಡಿ ನೈಟ್ ಮಡಿಕೇರಿ ಹೋಗ್ಬಿಡ್ತಾರೆ ಮಡಿಕೇರಿ ದಸರಾದಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ದೇವಸ್ಥಾನಗಳಿಗಾಗಿ ಜನ ಮಾತಾಡ್ತಾರೆ ಮತ್ತು ಮಂತರ್ಗೌಡ ಕೆಲಸ ಮಾಡ್ತಾರದ್ಕಿಂತ ಹೆಚ್ಚಾಗಿ ಅಪ್ಪಚು ರಂಜನ್ಗೆ ವಿರೋಧಿ ಅಲೆ ಇದೆ ಎಸ್ ಈಗ ಫೈನಲ್ ಪಾಯಿಂಟ್ ಅಂದ್ರೆ ಅವ್ರು ಸತತವಾಗಿ ಗೆದ್ದವ್ರೆ ಗೆದ್ದವ್ರೆ ಆಡಳಿತ ವಿರೋಧಿ ಅಲೆ ಇದೆ ಇದೆ ರಂಜನ್ ಭಾರಿ ಅಂತದಲ್ಲಿ ಏನ್ ಗೆದ್ದಿರ್ಲಿಲ್ಲ ಹೌದು ಅದು ಬಿ ಹತ್ ಸಾವಿರಕ್ಕಿಂತ ಕಡಿಮೆ ಅಂತ ಒಂದ್ ಆರ್ ಸಾವಿರ ಏಳು ಸಾವಿರ ಈ ಲೆಕ್ಕಾಚಾರದಲ್ಲಿತ್ತು ಈ ಕಾರಣಕ್ಕೆ ಮಂತರ್ಗೌಡ ಎಂ ಎಲ್ ಸಿ ಸೋತ್ ಮೇಲೆ ಟೇಕ್ ಅಪ್ ಆಗಿದ್ದಾರೆ ಆಕ್ಟಿವ್ ಆಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ಅಪ್ಪಚು ರಂಜನ್ ವಿರೋಧಿ ಅಲೆ ಗೌಡ ಪ್ಲಸ್ ಆಗ್ತಿದೆ ಮಂತರ್ ಗೌಡ ಸುಮ್ನೆ ಇಲ್ಲ ಈ ಆಲ್ಸೋ ವರ್ಕಿಂಗ್ ಅನ್ನೋ ಒಂದ್ ಸ್ಟ್ರಾಟಜಿ ಎರಡನೇ ವಿಚಾರ ಏನು ಅಂತಂದ್ರೆ ಏನಾರ ಚೇಂಜ್ ಆಗ್ಬಿಟ್ರೆ ಕ್ಯಾಂಡಿಡೇಟ್ ಅಪ್ಪು ರಂಜನ್ ಚೇಂಜ್ ಮಾಡ್ಬಿಟ್ಟು ಹೊಸಬ್ರು ಕೊಟ್ರೆ ವ್ಯತ್ಯಾಸ ಆಗ್ಬೋದು ಒಟ್ನಲ್ಲಿ ಬಿಜೆಪಿ ವಿರೋಧಿ ಅಲೆ ಇದೆ ಅಪ್ಪಚುರಂಜನ್ ರಂಜನ್ ಒಂದ್ ಕಡೆ ಮತ್ತೊಂದ್ ಕಡೆ ಸಾಕು ಒಂದಷ್ಟು ಬದಲಾವಣೆ ಹಂಗಂದ್ಬಿಟ್ಟು ಏನ್ ಬಿಜೆಪಿನೇ ಗೆಲ್ಸಕ್ಕೆ ಬಂದಿಲ್ಲ ಜಿ ವಿಜಯ ಸಾಕಷ್ಟು ಇತ್ತು ಕೊಡಗಿನ ರಾಜಕೀಯದಲ್ಲಿ ಬದಲಾವಣೆಗಳು ನೋಡಿದ್ದೀವಿ ಹೀಗಾಗಿ ಮಂತರ್ ಗೌಡ್ರು ಅನ್ನೋ ಒಂದು ಬ್ರ್ಯಾಂಡ್ ಬಿಲ್ಡ್ ಆಗಿದೆ ಅಲ್ಲಿ ಎಸ್ ಏನು ಈ ಲೆಕ್ಕಾಚಾರ ಏನಿದೆಯಲ್ಲ ಬಹುತೇಕ ನಮ್ಮ ಕರ್ನಾಟಕ ಟಿವಿ ನಿನ್ನೆ ಸರ್ವೆನಲ್ಲೂ ಕೂಡ ಅದೇ ಸ್ವಲ್ಪ ಮುನ್ನಡೆಯನ್ನು ಕಾಯ್ಕೊಂಡವರು ಬೇಕಾದ ಅಪಚು ರಂಜನ್ ಮೇಲಿನ ವಿರೋಧಿಯಲ್ಲಿ ಹೌದು ಅಲ್ಲಿ ಜನರ ಜೊತೆ ಬರೆಯಲ್ಲ ಅದೊಂದು ಸಮಸ್ಯೆ ಬದಲಾದ್ರೆ ಬಿಜೆಪಿಯಲ್ಲಿ ಏನು ಬೇಕಾದ ಆಗಬಹುದು ಆಗಬಹುದು ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಈ ಒಂದು ಕ್ಷೇತ್ರದಲ್ಲಿ ಮಡಿಕೇರಿ ಕ್ಷೇತ್ರದಲ್ಲಿ ಅಪಚು ರಂಜನ್ ವರ್ಸಸ್ ಮಂತರ್ಗೌಡ ನಡುವಿನ ಫೈಟ್ ನಲ್ಲಿ ಈ ಅಪ್ಪತ್ತು ಜನರನ್ನು ಸತತವಾಗಿ ಗೆಲ್ತಾರದು ಆಡಳಿತ ವಿರೋಧಿಯಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಗೌಡ್ರು ಗೆಲುವಿನ ಬಾವುಟವನ್ನು ಒಂದಷ್ಟು ಲೆಕ್ಕಾಚಾರ ಇದೆ ಅದನ್ನ ಮುಂದೆ ಇಟ್ವಿ ಬಟ್ ನಿಮ್ಮ ಅಭಿಪ್ರಾಯ ಇಂಪಾರ್ಟೆಂಟ್ ಹೌದು ಮಡಿಕೇರಿ ಅವರ ತಾವೇ ಹೇಳ್ತೀರಿ ಹಾಗೆ ಕರ್ನಾಟಕದಲ್ಲಿ ಮುಂದಿನ ಸರ್ಕಾರ ಯಾರು ಬರಬೇಕು ತಮ್ಮ ಓಟ್ ಯಾರಿಗೆ ಯಾವ ಪಕ್ಷಕ್ಕೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಯಾರು ಯೋಗ್ಯರು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರ ಮುಂದಿನ ಶಾಸಕರು ಯಾರಾಗ್ತಾರೆ ತಿಳಿಸಿ ಅಂತ ಹೇಳ್ತಾರೆ ಮುಗಿಸ್ತೇವೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ